ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿ ಸಂಸದರಾಗಿರುವ ಜಗದೀಶ್ ಶೆಟ್ಟರ್ ಅವರು ಮಹತ್ವದ ಘೋಷಣೆಯೊಂದನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಲಿಂಗಾಯತರಿಗೆ ಅಂತ ಏನು ಸ್ಮಶಾನ ಭೂಮಿಯನ್ನ ಕಾಯ್ದಿರಿಸಲಾಗಿದೆ, ಅದರ ಅಭಿವೃದ್ಧಿಗಾಗಿ ಅನುದಾನ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಮಾಡ್ತಾ ಇರುವ ಮೊದಲ ಕೆಲಸದ ಬಗ್ಗೆ ಅಥವಾ ಈ ಲಿಂಗಾಯತರನ್ನ ಪ್ಲೀಸ್ ಮಾಡುವಂತ ಖುಷಿ ಪಡಿಸುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವ ಮೊದಲ ಕೆಲಸ ಏನು, ಅದರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಲಿಂಗಾಯತರಿಗೆ ಅಂತ ಏನು ರುದ್ರ ಭೂಮಿ ಅಥವಾ ಸ್ಮಶಾನ ಭೂಮಿ ಏನಿದೆ ಅವುಗಳನ್ನ ಅಭಿವೃದ್ಧಿ ಪಡಿಸೋದಕ್ಕಾಗಿ 1 ಕೋಟಿಯಷ್ಟು ಅನುದಾನ ತರೋದಾಗಿ ಜಗದೀಶ್ ಶೆಟ್ಟರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಬೆಳಗಾವಿಯ ಲಿಂಗಾಯತರ ಮನವೊಲಿಸೋದಕ್ಕೆ ಒಂದೊಂದೇ ಪ್ರಯತ್ನಗಳನ್ನ ಪಡ್ತಾ ಇರೋ ಹಾಗೆ ಕಾಣ್ತಾ ಇದೆ ಜಗದೀಶ್ ಶೆಟ್ಟರ್ ಅವರು. ಹೀಗಾಗಿ ಇದೀಗ ಲಿಂಗಾಯತರಿಗೆ ಹತ್ರವಾಗುವ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಲಿಂಗಾಯತ ಸ್ಮಶಾನ ಭೂಮಿ ಅಭಿವೃದ್ಧಿಯತ್ತ ತಮ್ಮ ಗಮನವನ್ನ ಹರಿಸಿದ್ದಾರೆ. ಬಸವ ತತ್ವ ಅಡಗಣೆ ಮಾಡೋದು, ಬಸವ ತತ್ವದ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ, ಅವ್ರ ಬಗ್ಗೆ ಮಾತಾಡ್ತೀವಿ. ಆದರೆ ದಿನನಿತ್ಯ ನಮ್ಮ ಜನ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಕೆ ಮಾಡುವುದು ಬಹಳ ಮುಖ್ಯ. ಎಷ್ಟೋ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ, ಬಸವೇಶ್ವರ ಪುತ್ರಿಗೆ ಮಾಲಾರ್ಪಣೆ ಮಾಡ್ತೀವಿ, ಆದರೆ ದಿನನಿತ್ಯ ನಮ್ಮ ಚಟುವಟಿಕೆಯಲ್ಲಿ ಬಸವ ತತ್ವಗಳನ್ನು ಅಳವಡಿಕೆ ಮಾಡದೇ ಇರುವುದನ್ನು ನಾವು ಮೈಲಾಗಬೇಕು. ಆ ಅಳವಡಿಕೆ ಮಾಡುವಂಥ ಕೆಲಸ. ಆದರೆ ಬಹುಶಃ ಬಸವಣ್ಣವರನ್ನು 12ನೇ ಶತಮಾನದಲ್ಲಿ ಕೊಡುಗೆ ಕೊಟ್ಟು ಶರಣ ತತ್ವದ ಮುಖಾಂತರ ಹಲವಾರು ವೈಚಾರಿಕವಾದಂಥ ಚಿಂತನೆಗಳಿಗೆ ಅವರೇನು ಅಲ್ಲಿ ಮಾತಾಡುವಂತೂ ಆಗಿದೆ. ಈವಾಗಲೇ ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಅದಕ್ಕಾಗಿ ಈ ಭಾಗದ ಅಭಿವೃದ್ಧಿಗೆ ಒಂದು ಕಡೆ ಅಭಿವೃದ್ಧಿ ಇವತ್ತು ಈ ಭಾಗದ ಉದ್ಯಮದಾರರಿರ್ಬೋದು ಅಥವಾ ವ್ಯಾಪಾರ ಸಂಸ್ಥೆ ಇರ್ಬೋದು ಅಥವಾ ಇನ್ನಿತರ ಚಿಂತಕರಿರ್ಬೋದು, ನೀವು ಯಾವುದೇ ಸಂದರ್ಭದಲ್ಲಿ ಕಲ್ಪಾಕು ಸಹಿತ ನಾನು ಬಂದು ಅವ್ರ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ಮತ್ತು ಈ ಭಾಗದ ವಿಚಾರಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ಲಿಕ್ಕೆ ನಾನು ಯಾವಾಗಲೂ ತಯಾರಿದ್ದೇನೆ, ಯಾವಾಗ ಸಮಯ ಕೊಡಲಿ ತಯಾರಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಅದಕ್ಕಾಗಿ ಇವಾಗೆಲ್ಲರೂ ಒಂದನೆ ಸೇರಿ ಇವತ್ತು ಈ ಕರೆದು ಇವಾಗ ಸನ್ಮಾನ ಮಾಡಿದ್ರಿ, ಪ್ರೀತಿ ವಿಶ್ವಾಸ ತೋರಿಸಿದ್ರಿ. ಇದೇ ಪ್ರೀತಿ ವಿಶ್ವಾಸ ನಾವೆಲ್ಲ ಮುಂದುವರಿಸ್ಕೊಳ್ಳೋದನ್ನ ಎಲ್ಲರ ಜೊತೆ ಸಾಮರಸ್ಯವನ್ನು ಒಪ್ಪಿಕೊಂಡು ಸಮಾಜದ ಸಂಘಟನೆ ಮತ್ತು ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತುಕೊಡುವಂಥ ಕೆಲಸ ನಾನು ಮಾಡೇ ಮಾಡಿದ್ದೀನಿ. ಅದು ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಪ್ರೀತಿ, ವಿಶ್ವಾಸ ಹೀಗೇ ಇರಲಿ ಅಂತೇಳಿ ಹೇಳ್ಕೊಂಡು